ಯುವರಾಜ್ ಕುಮಾರ್ ಅವರ ಡಿವೋರ್ಸ್ ಕೇಸ್ ನಲ್ಲಿ ಬಹಳ ದೊಡ್ಡ ಮೂಮೆಂಟ್ ಅಂತ ಹೇಳ್ಬೋದು. ಶ್ರೀದೇವಿ ಭೈರಪ್ಪ ಅವರು ಈ ಹಿಂದೆ ಕೂಡ ಅಂದ್ರೆ ಯುವರಾಜ್ ಕುಮಾರ್ ಅವರ ಪರ ವಕೀಲರಾಗಿರುವಂತ ಸಿರಿಲ್ ಪ್ರಸಾದ್ ಅವರು ಏನೆಲ್ಲ ಡಿವೋರ್ಸ್ ಪಿಟಿಷನ್ ಅಲ್ಲಿ ಅವರ ವಿರುದ್ಧವಾದಂತಹ ಆರೋಪಗಳನ್ನ ಮಾಡಿರ್ತಾರೆ, ಅದಕ್ಕೆ ಒಂದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂದು ರಿಪ್ಲೈ ಕೊಡುವಂತ ಕೆಲಸವನ್ನ ಫೇಸ್ಬುಕ್ ಅಲ್ಲಿ ಮಾಡಿರ್ತಾರೆ. ಅಂದ್ರೆ ಸತ್ಯ ಮತ್ತೆ ನ್ಯಾಯಕ್ಕೆ ಜಯ ಸಿಗುತ್ತೆ ಅಂತ. ಆದ್ರೆ ಇವತ್ತು ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ ನಲ್ಲಿ ನ್ಯಾಯ ದೇಗುಲದಲ್ಲಿ ಇವತ್ತು ಇಬ್ಬರನ್ನೂ ಕರೆಸಿ ಒಂದು ಮೊದಲ ಹಂತದ ಕೌನ್ಸೆಲಿಂಗ್ ಅನ್ನ ಮಾಡಬೇಕಾಗಿತ್ತು. ಯಾರಿಗೂ ಕೂಡ ಗೊತ್ತೇ ಇಲ್ಲ, ಅಂದ್ರೆ ಮಾಧ್ಯಮಗಳು ಕೂಡ ಶ್ರೀದೇವಿ ಭೈರಪ್ಪ ಅವರು ಇವತ್ತು ಬರ್ತಾರೆ ಆ ಕೌನ್ಸೆಲಿಂಗ್ ನಲ್ಲಿ, ಅಂದ್ರೆ ಫೇಸ್ ಟು ಫೇಸ್ ಕಾನ್ವರ್ಸೇಷನ್ ನಲ್ಲಿ ಭಾಗಿ ಆಗ್ತಾರೆ, ಅಲ್ಲಿ ಏನಾದ್ರೂ ಒಂದು ರಾಜಿ ಸಂಧಾನ ಮಾಡುವಂತ ಪ್ರಯತ್ನ ಆಗತ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಆದ್ರೆ ಆ ಪ್ರಶ್ನೆಗೆ ಈಗ ವಿರುದ್ಧವಾಗಿನೇ ಈಗ ಶ್ರೀದೇವಿ ಭೈರಪ್ಪ ಅವರು ಒಂದು ಸುದೀರ್ಘವಾದಂತ ಪತ್ರವನ್ನ ಹಾಕೊಂಡಿದ್ದಾರೆ. ನನ್ನ ಮೇಲೆ ಬಂದಿರುವಂತ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅನ್ನೋದ್ರ ಜೊತೆಗೇನೆ, ಮತ್ತೆ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಡಿವೋರ್ಸ್ ಕೇಸ್ ನಲ್ಲಿ ಗಿವ್ ಅಪ್ ಮಾಡೋದಿಲ್ಲ ಅನ್ನೋದ್ರ ಮುಖಾಂತರ ಪತ್ರವನ್ನ ಶುರು ಮಾಡ್ತಾ ಹೋಗ್ತಾರೆ. ಮತ್ತೆ ಇಷ್ಟು ದಿನಗಳ ಕಾಲ ಅಂದ್ರೆ 7 ತಿಂಗಳಿಂದ ಈಗ ಗಾಂಧಿನಗರದಲ್ಲಿ ಏನೋ ಒಂದು ಗಾಸಿಪ್ ಹರಿದಾಡಿತ್ತು, ಯುವರಾಜ್ ಕುಮಾರ್ ಮತ್ತೆ ಶ್ರೀದೇವಿ ಭೈರಪ್ಪ ಅವರ ಒಂದು ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಇಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿದೆ, ಆದ್ರೆ ಬಹಿರಂಗವಾಗಿ ಅವರು ಹೇಳ್ಕೊಂತ ಇಲ್ಲ ಅನ್ನುವಂತ ಒಂದು ಗಾಸಿಪ್ ಇತ್ತು. ಅದು ನಿಜವಾದಂತ ಸಂದರ್ಭದಲ್ಲಿ ಶ್ರೀದೇವಿ ಭೈರಪ್ಪ ಅವರು ಯಾವುದೇ ಕಾರಣಕ್ಕೂ ಕೂಡ ತುಟಿ ಬಿಚ್ಚಿರಲಿಲ್ಲ, ಬಹಿರಂಗವಾಗಿ ಏನನ್ನು ಕೂಡ ಹೇಳ್ಕೊಂಡಿರಲಿಲ್ಲ. ಆದ್ರೆ ಇವತ್ತು ಬರೆದಿರುವಂತಹ ಒಂದು ಏನು ಸುದೀರ್ಘವಾದಂತ ಪೋಸ್ಟ್ ಇದೆ, ಆ ಪತ್ರದಲ್ಲಿ ಎಲ್ಲವೂ ಕೂಡ ಅಡಕವಾಗಿದೆ. ಅವರು ತಮ್ಮ ಮೇಲೆ ಆದಂತಹ ಆರೋಪಗಳಿಗೆ ಒಂದು ಕೌಂಟರ್ ಅಟ್ಯಾಕ್ ಮಾಡುವಂತಹ ಒಂದು ಟ್ರೈಯನ್ನ ಕೂಡ ಮಾಡ್ತಾರೆ. ಜೊತೆಗೆ ಅವರು ಇನ್ಮೇಲೆ ಇಂಡಿಯಾದಲ್ಲಿ ಇರೋದಿಲ್ಲ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಅನ್ನ ಕೂಡ ಹೇಳಿದ್ದಾರೆ. ನಾನು ಹಾರ್ವರ್ಡ್ಗೆ ಅಮೆರಿಕಾಗೆ ತೆರಳ್ತಾ ಇದ್ದೀನಿ, ಅಲ್ಲಿ ಕೆಲವೊಂದಿಷ್ಟು ನನ್ನ ಶೈಕ್ಷಣಿಕ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅನ್ನೋದನ್ನ ಕೂಡ ಹೇಳಿದ್ದಾರೆ. ಅಂದ್ರೆ ನಮ್ಮ ಮುಂದಿನ ಭವಿಷ್ಯ ಹೇಗಿರ್ಬೋದು ಅಂದ್ರೆ ಸ್ವಲ್ಪ ದಿನಗಳ ಕಾಲ ನಾನು ಭಾರತಕ್ಕೆ ಮತ್ತೆ ಹಿಂದಿರುಗೋದಿಲ್ಲ, ಯಾಕಂದ್ರೆ ಅಲ್ಲಿ ಒಂದು ಎಜುಕೇಶನ್ ಸಿಸ್ಟಮ್ ವಿಚಾರವಾಗಿ ನಾನು ಯಾವುದೋ ಒಂದು ಕೆಲಸವನ್ನ ಶುರು ಮಾಡ್ತಾ ಇದ್ದೀನಿ, ಅದಕ್ಕೆ ಆ ಒಂದು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ, ಸ್ವಲ್ಪ ದಿನಗಳ ಕಾಲ ನಾನು ಬೆಂಗಳೂರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಇದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಕಾಡೆಮಿಗೂ ಕೂಡ ಕನೆಕ್ಟ್ ಆಗುತ್ತೆ ಈ ವಿಚಾರ. ಅವರು ಶ್ರೀದೇವಿ ಭೈರಪ್ಪ ಅವರು ಬಹಳ ಎಜುಕೇಟೆಡ್ ಆಗಿರೋದ್ರಿಂದ ಅವ್ರಿಗೆ ಒಂದಿಷ್ಟು ಪ್ಲಾನ್ಸ್ ಗಳು ಇದಾವೆ ಅಂತ ಗೊತ್ತಾಗ್ತಾ ಇದೆ. ಯುವರಾಜ್ ಕುಮಾರ್ ಅವರು ಅವತ್ತು ಹಾಕದಂತ ಡಿವೋರ್ಸ್ ಪಿಟಿಷನ್ ಅಲ್ಲಿ ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಅಂದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರ ಅಕಾಡೆಮಿ ವಿಚಾರವಾಗಿ ಅವರ ಪರ್ಸನಲ್ ಅಕೌಂಟ್ಗೆ ಒಂದಿಷ್ಟು ಹಣವನ್ನ ಅವರು ವೈಯಕ್ತಿಕವಾಗಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ, ತಮ್ಮ ಅರಿವಿಗೆ ಬಾರದಂತೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಕೇಳಿ ಬಂದಿತ್ತು. ಅದಾದ ಬಳಿಕನೂ ಕೂಡ ಶ್ರೀದೇವಿ ಭೈರಪ್ಪ ಅವರು ಅದಕ್ಕೆ ರಿಪ್ಲೈಯನ್ನ ಕೊಟ್ಟಿದ್ರು ತಮ್ಮ ಲಾಯರ್ ಮುಖಾಂತರ. ಅಂದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ಅವರ ಕುಟುಂಬಕ್ಕೆ ಗೊತ್ತಾಗದಂತೆ ನಾನೇನು ಅಕೌಂಟ್ಗೆ ಹಣವನ್ನ ಹಾಕೊಂಡಿಲ್ಲ, ಎಲ್ಲವೂ ಕೂಡ ಕಪೋಕಲ್ಪಿತ ಸ್ಟೋರಿಗಳು. ಮತ್ತೆ ಅಲ್ಲಿ ಯುವರಾಜ್ ಕುಮಾರ್ ಅವರು ತಮ್ಮ ವಕೀಲರಾಗಿರುವಂತ ಸಿರಿಲ್ ಪ್ರಸಾದ್ ಅವರ ಮೂಲಕ ಈ ಸುಳ್ಳನ್ನ ಹೇಳಿಸ್ತಾ ಇದ್ದಾರೆ ಅಂತ, ಬೇರೆ ಬೇರೆ ಕಾರಣಗಳಿಗೋಸ್ಕರ ನನ್ನ ತೇಜೋವಧೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಜೊತೆಗೆ ಈಗ ಅವರು ಭಾರತಕ್ಕೆ ಬಂದಿರುವಂತ ವಿಚಾರನೇ ಕೆಲವರಿಗೆ ಗೊತ್ತಿರಲಿಲ್ಲ. ನಾವು ಕೂಡ ಇವತ್ತು ಶಾಂತಿನಗರದ ಫ್ಯಾಮಿಲಿ ಕೋರ್ಟ್ಗೆ ಬರ್ತಾರೆ, ಅವರು ಅವರ ವಾದವನ್ನ ಮಂಡಿಸ್ತಾರೆ, ಅವರ ವಕೀಲರನ್ನ ಕರ್ಕೊಂಡು ಬರ್ತಾರೆ ಅಂತ ಒಂದು ಅಂದಾಜು ಮಾಡಲಾಗಿತ್ತು. ಆದ್ರೆ ಇವತ್ತು ಕೂಡ ಅಂದ್ರೆ ಬೆಳಗ್ಗೆ 11 ಗಂಟೆಗೆ ಶ್ರೀದೇವಿ ಭೈರಪ್ಪ ಅವರ ಪರ ವಕೀಲರು ಬಂದು ಒಂದು ಜನರಲ್ ಡಾಕ್ಯುಮೆಂಟೇಷನ್ ಅನ್ನ ಸಲ್ಲಿಸುವಂತ ಚಾನ್ಸಸ್ ಗಳು ಇದ್ದೇ ಇದೆ. ಅಂದ್ರೆ ಇವರು ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಒಂದು ವಾದವನ್ನ ಏನ್ ಮಂಡಿಸಿದ್ದಾರೆ, ತಮ್ಮ ಒಂದು ಸೈಡ್ ಆಫ್ ಸ್ಟೋರಿಯನ್ನ ಏನ್ ಬರೆದುಕೊಂಡಿದ್ದಾರೆ, ಅದೇ ರೀತಿಯಲ್ಲಿ ಒಂದು ಲಿಖಿತ ರೂಪದಲ್ಲಿ ಒಂದು ಜನರಲ್ ಡಾಕ್ಯುಮೆಂಟ್ ಅನ್ನ ಫ್ಯಾಮಿಲಿ ಕೋರ್ಟ್ಗೆ ಸಲ್ಲಿಸುವಂತ ಚಾನ್ಸಸ್ ಗಳು ಕೂಡ ಇದೆ. ಮತ್ತೆ ಜೊತೆಗೆ ಸಿರಿಲ್ ಪ್ರಸಾದ್ ಅವರು ಅದಕ್ಕೆ ಏನಾದ್ರೂ ಕೌಂಟರ್ ಅಟ್ಯಾಕ್ ಮಾಡ್ತಾರ, ಶ್ರೀದೇವಿ ಭೈರಪ್ಪ ಅವರು ಯಾವಾಗ ಮತ್ತೆ ಭಾರತಕ್ಕೆ ಮರಳಿ ಬರ್ತಾರೆ ಅನ್ನೋಂತ ಒಂದು ಖಚಿತತೆ ಯಾರಿಗೂ ಕೂಡ ಇಲ್ಲ. ಅವರು ಫೋನ್ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಈ ಒಂದು ಯುವರಾಜ್ ಕುಮಾರ್ ಮತ್ತೆ ಶ್ರೀದೇವಿ ಅವರ ಡಿವೋರ್ಸ್ ವಿಚಾರ ಆಚೆ ಬರ್ತಾ ಇದ್ದಂಗೆನೆ ಮಾಧ್ಯಮಗಳು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತು ಶ್ರೀದೇವಿ ಅವರ ಜೊತೆ ಮಾತನಾಡೋದಕ್ಕೆ. ಆದ್ರೆ ಅವರು ಒಂದು ಟೆಕ್ಸ್ಟ್ ಮೆಸೇಜ್ ಅನ್ನ ಹಾಕಿರ್ತಾರೆ ಮಾಧ್ಯಮದವ್ರಿಗೆ. ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ, ಎಲ್ಲಾ ಸತ್ಯಗಳು ಸದ್ಯದಲ್ಲೇ ಬಹಿರಂಗಗೊಳ್ತವೆ, ಗೋಚರಗೊಳ್ತವೆ ಅನ್ನುವಂತ ವಿಚಾರವನ್ನ ಹೇಳಿದ್ರು. ಇವತ್ತು ಒಂದು ಜನರಲ್ ಡಾಕ್ಯುಮೆಂಟೇಶನ್ ಸಲ್ಲಿಸುವಂತ ಒಂದು ಪ್ರೈಮರಿ ಲೆವೆಲ್ ನಲ್ಲಿ ಕೆಲಸ ಆಗುತ್ತೆ ಅಂತ ಹೇಳ್ಬೋದು.